ಚಪಾಳ್ಗಳೊಂದಿಗೆ ಸ್ವಾಗತಿಸಿ ತುಕಾಲಿ ಸಂತು, ಖುಷಿ, ಮೋಹನ್, ಕಾರ್ತಿಕ್, ಪ್ರಶಾಂತ್, ವಿನೋದ್ ಗೊಬ್ರಗಾಲ ಹಾಗೂ ಮಾನಸ ಆನ್ ಸ್ಟೇಜ್. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ದೇವರ ನೆರಳೆ ಬಡವರಿಗೇನು ಆಗಲವು ಈ ಮಣ್ಣಿಗೂ ಇವರ ಉಳಿತೆ ಪ್ರತಿ ಉಸಿರು ಇವರಲ್ಲಿ ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯ ಜಯ ರತ್ನಾಕರ. ಏನು ವಿನಯಾ, ಏನು ಶ್ರದ್ಧೆ. ನೀವು ಮೂರು ಜನನು ಆರೋಗ್ಯವಾಗಿ ಬರೋ ಸ್ಕಿಟ್ಗಳಿಗೆಲ್ಲ ಗೋಲ್ಡನ್ ಬಜರ್ ಹೊಡಿಬೇಕು ಅಂತ ತಿರುಪತಿಗೆ ಪಾದಯಾತ್ರೆಯಲ್ಲಿ ಹೋಗಿ ಪ್ರಸಾದ ತಗೊಂಡು ಬಂದಿದ್ದೀನಿ, ಇಲ್ಲಿ ಇಟ್ಟಿರ್ತೀನಿ. ನಮ್ ಸ್ಕಿಟ್ಟು ಚೆನ್ನಾಗ್ ಆದ್ಮೇಲೆ ಬಜಾರ್ ಹೊಡೆದ್ಮೇಲೆ ಬಂದು ನಮ್ಮ ಸ್ಮೈಲಿಂಗ್ ಸ್ಟಾರ್ ನಿರಂಜನ್ ದೇಶಪಾಂಡೆ ಅವರು ನಿಮಗೆ ಕೊಡ್ತಾರೆ. ಅಬ್ಬಾ, ಇವತ್ತು ನನಗೆ ಗೋಲ್ಡನ್ ಡೇ. ಯಾಕೆ ಹೇಳಿ, ಬಿಗ್ ಬಾಸ್ ಇಂದ ಬಂದ ತಕ್ಷಣ 5 ಲಕ್ಷ ರೂಪಾಯಿ ಇವೆಂಟ್ ತೆರೆದ್ಬಿಟ್ಟಿದ್ದೀನಿ. ಅಣ್ಣ, 1 ಲಕ್ಷ ಖರ್ಚು ಮಾಡಿದ್ರೆ 4 ಲಕ್ಷ ಲಾಭ. ಇವತ್ ನೋಡಿ, ನನ್ನ ಹೆಂಡತಿನ ಟಾಪ್ ಟಾಪ್ ಕರ್ಕೊಳ್ತೀನಿ. ಈ ಇವೆಂಟ್ ಸಕ್ಸಸ್ ಆಗಕ್ಕೆ ನಿಮ್ ಆಶೀರ್ವಾದ ನಂಗಿರ್ಬೇಕು. ಯಾಕೆಂದ್ರೆ ಹೇಳಿ, ನೀವು ನನ್ನ ಕಡೆ. ಹೌದು. ಏ ಮನಸ, 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 ಮಾನಸ ಗಂಗೆ, ಮಾನಸ ಗಂಗೆ, ಅವಳ ಅಂದ ಹೇಳಲಿ ಹೆಂಗೆ. ತುಕಾಲಿ, ಮಾನಸ ಗಂಗೆ ತುಂಗೆ ಆಗಿದೆ ನೋಡಿದ್ರ. ಒಂದೇ ಒಂದ್ ಸ್ಕಿಟ್ಗೆ ಹಿಂಗಿದ್ದವಳ ಹೆಂಗೆ ಸ್ಲಿಮ್ ಮಾಡಿದೀನಿ ನೋಡಿ. ಮಾನಸ ಏನು ಇಷ್ಟ ಸಣ್ಣಾಗೋದು ಅಂತ ಯೋಚನೆ ಮಾಡ್ತಿದ್ರ? ನಾನು ಇವತ್ತು ಸ್ಕಿಟ್ ಅಲ್ಲಿ ಮಾನಸನ್ ಪಾತ್ರ ಮಾಡ್ತಿದ್ದೀನಿ. ಅವರಷ್ಟು ತೂಕ ಇಲ್ಲ ಅಂದ್ರು ಸ್ಕಿಟ್ ನಾ ತೂಗಿಸ್ಕೊಂಡು ಹೋಗ್ತೀನಿ ಅಲ್ವೇನ್ರಿ? ಆಹಾ, ನೀನ್ ಹೇಳಿ ಡೈಲಾಗ್ಗೆ ಚಪ್ಪಾಳೆ ವಿಜಲು ತುಂಬಿ ತುಳುಕ್ತಾದೆ. ಚಿನ್ನ, 5 ಲಕ್ಷ ರೂಪಾಯಿ ಇವೆಂಟ್ ಇಳ್ಬಿಟ್ಟಿದೀನಿ. 1 ಲಕ್ಷ ಖರ್ಚು ಮಾಡಿದ್ರು ಸಾಕು, 4 ಲಕ್ಷ ಲಾಭ. ನೋಡು, ಡೈರೆಕ್ಟ್ ಜ್ಯುವೆಲ್ಲರಿ ಶಾಪ್, ಸಿಲ್ಕ್ ಸ್ಯಾರಿ, ಒಂದು ಊಟ, ತಾಜ್ ಹೋಟ್ಲು. ಡೈಲಾಗ್ ಹೊಡೆಯತ್ತಿಗೆ ಅನ್ಕೊಂಡೆ, ಈ ಕಿತ್ತೋದ್ ನನ್ ಮಗ ನಿನ್ನೆ ಒಂದು ಈವೆಂಟ್ ಇದೆ ಅಂತ ಕರ್ಕೊಂಡು ಹೋದ. ಆ ಈವೆಂಟ್ ಮುಗಿಸ್ಕೊಂಡ್ ಬರದೆ ರೋಡ್ ಸೈಡ್ ಅಲ್ಲಿ 50 ರೂಪಾಯಿ ಕಬಾಬ್ ಕೇಳಿದ್ರು, ಅದ್ನೂ ಕೊಡ್ಸಿಲ್ಲ. ನಿನ್ ಮಗ ಮಣ್ಣಾಕ ನೀನೆಂತ ತುಕಾಲಿ ಅಂತ ಎಲ್ರಿಗೂ ಗೊತ್ತು. ಅಬ್ಬಾಬ್ಬಾ, ಎಲ್ಲಾ ಡೈಲಾಗ್ ನು ಕಂಪ್ಲೀಟ್ ಮಾಡ್ಬಿಟ್ಟೆ ಕಣೆ, ಖುಷಿ ಆಗೋಯ್ತು. ಇವೆಂಟ್ ಮಿಸ್ ಮಾಡ್ಬೇಡ. ಇಲ್ಲಪ್ಪ, ನಾನಂತೂ ಬರಕಿಲ್ಲ. ನೋಡು, ಅವ ಮಡ್ಲಕ್ಕಿ ಕೂಡ ಕರ್ದಾಳೆ, ನಾನ್ ಹೋಗ್ತಿದ್ದೀನಿ. ನೀನ್ ಏನಾದ್ರೂ ಮಾಡ್ಕೊಂಡು ಸಾಯಿ. ಪ್ಲೀಸ್ ಕಣೆ, ಪ್ಲೀಸ್ ಕಣೆ, ಏನಾದ್ರೂ ಮಾಡ್ಕೊಂಡು ಸಾಯಿ. ಅರ್ಥ ಮಾಡ್ಕೊಳೆ. ಹಲೋ, 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 ಸಂಜನ, ನನ್ನ ಹೆಂಡತಿ ಮನೇಲಿ ಇಲ್ಲ, ಒಂದ್ ಸ್ವಲ್ಪ ಬತ್ತೀಯಾ? ಸರ್, ಏನ್ ಮಾತಾಡ್ತಿದ್ದೀರಾ? ಅಲ್ಲ, ಒಂದ್ ಇವೆಂಟ್ ಒಪ್ಕೊಬಿಟ್ಟಿದೆ, ನನ್ನ ಹೆಂಡತಿ ಕೈ ಕೊಟ್ಬಿಟ್ಟವಳೆ, ಒಂದ್ ಸ್ವಲ್ಪ ಮ್ಯಾನೇಜ್ ಮಾಡ್ಬೇಕು, ಬಾರಮ್ಮ. ಹಾ ಸರ್, ಬರ್ತೀನಿ. ಇವಾಗ ನೋಡಿ, ಇವಾಗ ನೋಡಿ ಸಾ.